ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೋನು ಬ್ಯಾಗ್ ಟ್ಯುಟೋರಿಯಲ್ ಈ ದಿನ ನಾನು ಈ ರೀತಿ ದುಪ್ಪಟ್ಟ ಮತ್ತು ಲೈನಿಂಗ್ ಕ್ಲಾತ್ ಉಪಯೋಗಿಸಿ ಹೇಗೆ ಮ್ಯಾಟ್ ಮಾಡೋದು ಅಂತ ಹೇಳಿ ತೋರಿಸ್ತೇನೆ ಈ ರೀತಿ ಫಸ್ಟ್ ಕಟ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಅಂದಾಜು ಒಂದು ಎರಡೂವರೆ ಇಂಚ್ ಬರ್ತದೆ ಈ ರೀತಿ ಕಟ್ ಮಾಡಿಕೊಂಡ್ರೆ ಟೂ ಇಂಚ್ ಅಥವಾ ಟೂ ಆ್ಯಂಡ್ ಹಾಫ್ ಇಂಚ್ ಬರುತ್ತೆ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಮ್ಯಾಟ್ ಹಾಕೋದು ತುಂಬಾ ಈಸಿ ಮತ್ತು ಯಾವುದೇ ಕ್ರೋಶ ಅಥವಾ ನೆಟ್ಟಿಂಗ್ ಉಪಯೋಗ ಮಾಡಿಲ್ಲ ಇದರಲ್ಲಿ ಸೇಫ್ ಟಿಪ್ಪನ್ನು ಉಪಯೋಗಿಸಿ ನಾನು ಮ್ಯಾಟ್ ಹಾಕ್ತಾ ಇದ್ದೇನೆ ಕಟ್ ಮಾಡ್ಕೊಂಡಾದಮೇಲೆ ಈ ರೀತಿ ಎಲ್ಲ ಪೀಸ್ಗಳ್ನು ಓಪನ್ ಮಾಡ್ಕೊಳ್ಬೇಕು ಮತ್ತು ನಾ ಈ ರೀತಿ ಫಸ್ಟು ನಾಟ್ ಹಾಕ್ಕೊಳ್ಬೇಕು ಫಸ್ಟ್ ಒನ್ ನಾಟ್ ಹಾಕ್ಕೊಳ್ಬೇಕು ನಂತರ ಅದರೊಳಗಿಂದ ಹೆಬ್ಬೆರಳು ತೂರಿಸ್ಬಿಟ್ಟು ಅಡಿಯಿಂದ ಇನ್ನೊಂದು ಬೆರಳಿಂದ ಒಳಗಡೆ ಈ ರೀತಿ ರೋಲ್ ಮಾಡಿಬಿಟ್ಟು ತೊಗೊಳ್ಬೇಕು ಈ ರೀತಿ ಆ ನಾಟಿಂದ ಈ ರೀತಿ ಒಳಗಡೆ ತಗೊಳ್ಬೇಕು ಇದೇ ರೀತಿ ಒಂದು ಫೈವ್ ಟೈಮ್ಸ್ ತಗೊಳ್ಬೇಕು ನಿಧಾನಕ್ಕೆ ನೋಡಿಕೊಂಡ್ರೆ ಅದು ಕಷ್ಟ ಏನಿಲ್ಲ ತುಂಬಾ ಈಸಿ ಫಸ್ಟ್ ಒಂದು ನಾಟ್ ಹಾಕೊಂಡ್ಮೇಲೆ ಒಂದು ಫೈವ್ ಟೈಮ್ಸ್ ಇದೇ ರೀತಿ ಹೆಬ್ಬೆರಳು ಆ ನಾಟೊಳಗಡೆಯಿಂದ ಹೆಬ್ಬೆರಳು ಹಾಕ್ಬಿಟ್ಟು ಇನ್ನೊಂದು ಕೈಯಿಂದ ಬೆರಳಿಂದ ತಗೊಳ್ಬೇಕು ವಾಪಸ್ಸು ಈ ರೀತಿ ತಗೊಂಡಾಗಿದೆ ಒನ್ ಟು ತ್ರೀ ಫೋರ್ ಫೈವ್ ಫೈವ್ ಟೈಮ್ಸ್ ತೊಗೊಂಡಿದ್ದೇನೆ ನಂತರ ಸೇಫ್ಟಿ ಪಿನ್ನ ಯೂಸ್ ಮಾಡೋದು ನೋಡ್ಕೊಳ್ಳಿ ಇನ್ನೊಂದು ಸೈಡಿಂದ ಈ ರೀತಿ ಸೇಫ್ಟಿ ಪಿನ್ನ ಹಾಕ್ಕೊಳ್ಬೇಕು ಈ ರೀತಿ ಹಾಕಿ ಆದಮೇಲೆ ಲಾಸ್ಟ್ ನಾಟ್ ಇರ್ತದಲ್ಲ ಅಲ್ಲಿಗೆ ನಾನು ತೋರಿಸ್ತಿರೋ ರೀತಿ ಈ ರೀತಿ ಹಾಕ್ಕೊಂಡ್ರೆ ಅದು ಲಾಕ್ ಆಗುತ್ತೆ ಬಿಚ್ಚು ಹೋಗೋದಿಲ್ಲ ಈ ರೀತಿ ಹಾಕ್ಕೊಂಡ್ರೆ ನಾ ಲಾಕ್ ಆಗುತ್ತೆ ಹೋಗಲ್ಲ ಮತ್ತೆ ಫೈವ್ ಟೈಮ್ಸ್ ಹಾಕಿರ್ತೀರಲ್ಲ ಅದು ಉದ್ದಕ್ಕೂ ನೀವು ಹೋಗಬೇಕು ಫೈವ್ ನಾಟಿಗೂ ನೀವು ಇದೇ ರೀತಿ ಹಾಕೊಳ್ಬೇಕು ತುಂಬಾ ಈಸಿ ಹಾಕೋದು ಕಷ್ಟ ಏನಿಲ್ಲ ಈ ರೀತಿ ಫೈವ್ ನಾಟಿಗೂ ಹಾಕೊಳ್ಳಿ ಫೈವ್ ನಾಟಿಗೂ ಈ ರೀತಿ ಹಾಕ್ಕೊಂಡು ಆದಮೇಲೆ ಸೇಮ್ ಇದೇ ರೀತಿ ಕಂಟಿನ್ಯೂ ಮಾಡಬೇಕು ಕಂಟಿನ್ಯೂ ಮಾಡಿದ್ರೆ ಅದು ರೌಂಡ್ ಆಗ್ತಾ ಬರುತ್ತೆ ಈಗ ಫೈವ್ ನಾಟಿಗೂ ಹಾಕಾಯಿತು ಅದೇ ರೀತಿ ಕಂಟಿನ್ಯೂ ಮಾಡಿದ್ದೇನೆ ರೌಂಡ್ ಆಗುತ್ತೆ ಈ ರೀತಿ ಕಂಟಿನ್ಯೂ ಮಾಡಿದ್ರೆ ನೆಕ್ಸ್ಟು ನಾನು ಫೈವ್ ನಾಟಿಗೆ ಹಾಕಾದಮೇಲೆ ನೆಕ್ಸ್ಟ್ ಇನ್ನೊಂದು ರೌಂಡ್ ಹಾಕ್ತಾ ಇದ್ದೇನೆ ಅದೇ ನ್ಯಾಚುರಲಾಗಿ ರೌಂಡ್ ಆಗ್ತಾ ಹೋಗುತ್ತೆ ಈಗ ನಾನು ಒಂದು ಎರಡು ರೌಂಡ್ ಹಾಕಿ ಆಗಿದೆ ಒಂದೇ ಪೀಸ್ ಉಪಯೋಗಿಸಿರೋದು ಮತ್ತು ನೆಕ್ಸ್ಟ್ ಇನ್ನೊಂದು ಎರಡು ಪೀಸ್ ಉಪಯೋಗಿಸಿ ಹಾಕಿ ಆಗಿದೆ ಮತ್ತು ಪುನಃ ಇನ್ನೊಂದು ಪೀಸ್ ಉಪಯೋಗಿಸ್ತಿದ್ದೇನೆ ಅದು ಯಾವ ರೀತಿ ಜಾಯಿಂಟ್ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಳ್ಳಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಅದರೊಳಗಡೆಯಿಂದ ಪಿನ್ನ ಹಾಕಿ ಇನ್ನೊಂದು ಹಾಕಿರ್ತೀವಲ್ಲ ಪಿನ್ ಹಾಕಿರ್ತೀವಲ್ಲ ಅದರೊಳಗಡೆಯಿಂದ ಹಾಕಿ ತೆಗಿಬೇಕು ಈ ರೀತಿ ಮತ್ತು ಗಂಟು ಹಾಕ್ಕೊಳ್ಬೇಕು ಈ ರೀತಿ ಗಂಟು ಹಾಕ್ಕೊಳ್ಬೇಕು ಟೈಟಾಗಿ ಕೂರುತ್ತೆ ನಂತರ ಪಿನ್ನ ಬಿಚ್ಚಿಕೊಂಡು ಇನ್ನೊಂದು ಪೀಸಿಗೆ ಹಾಕ್ಬಿಟ್ಟು ಈ ರೀತಿ ಹಾಕ್ಬಿಟ್ಟು ಪುನಃ ಸೇಮ್ ಫಸ್ಟ್ ಟೈಮ್ ಯಾವ ರೀತಿ ತೋರಿಸ್ದೆ ಅದೇ ರೀತಿ ಹಾಕೊಂಡು ಹೋಗಬೇಕು ಕರೆಕ್ಟಾಗಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ ಯಾವ ರೀತಿ ಹಾಕೋದು ಅಂತ ಹೇಳಿ ಸ್ವಲ್ಪವೂ ಕಷ್ಟ ಇಲ್ಲ ತುಂಬಾ ಈಸಿ ಹಾಕೋದು ಮತ್ತು ಜಾಸ್ತಿ ಟೈಮು ಹಿಡಿಯಲ್ಲ ಕ್ರೋಶ ಮತ್ತು ಆದರೆ ತುಂಬ ಟೈಮ್ ಹಿಡಿಯುತ್ತೆ ಒನ್ ಅವರ್ ಒಳಗಡೆ ಒಂದು ಮ್ಯಾಟ್ ಹಾಕ್ಬಿಡ್ಬೋದು ನೀವು ಒಂದು ಟಿ ವಿ ನೋಡ್ತಾ ಕೂತ್ಕೊಂಡಾದರೂ ಹಾಕ್ಕೊಳ್ಬೋದು ಸುಮ್ಮನೆ ಸೋಫಾ ಮೇಲೆ ಕೂತಿದ್ರಾಗ್ಲಾದರೂ ಸ್ವ ಸ್ವಲ್ಪ ಹಾಕಿದ್ರೆ ಮುಗ್ದೇ ಹೋಗ್ಬಿಟ್ಟು ಒಂದು ಮ್ಯಾಟ್ ಹಾಕಿ ಮುಗ್ದೇ ಹೋಗ್ಬಿಡುತ್ತೆ ಅಷ್ಟು ಈಸಿ ಮತ್ತೆ ಶ್ರೈನ್ ಅನ್ಸೋದಿಲ್ಲ ಹಾಕ್ಲಿಕ್ಕೆ ಮತ್ತೆ ಸ್ವಲ್ಪ ಸ್ಟಾರ್ಟಿಂಗ್ ಈ ಥರ ಗಂಟಿದ್ದಾಗ ನಿಧಾನಕ್ಕೆ ಹೇಳಿದ್ರೆ ಬಂದ್ಬಿಡುತ್ತೆ ಅದು ಸ್ವಲ್ಪ ಲೂಸ್ ಮಾಡ್ಕೊಂಡು ಎಳೆದ್ರೆ ಬಂದ್ಬಿಡ್ತೀವಿ ಈ ರೀತಿ ಪುನಃ ಸುತ್ತ ಹಾಕಿದ್ದೇನೆ ಮತ್ತು ಇನ್ನೊಂದು ಬೇರೆ ಕಲರ್ಸ್ ಲೈನಿಂಗ್ ಬಟ್ಟೆ ಉಪಯೋಗಿಸ್ತಾ ಇದ್ದೇನೆ ಈ ರೀತಿ ಕಟ್ ಮಾಡಿಕೊಂಡು ಸೇಮ್ ಫಸ್ಟ್ ಯಾವ ರೀತಿ ಜಾಯಿನ್ ಮಾಡೋ ತೋರಿಸ್ತೆ ಅದೇ ರೀತಿ ಜಾಯಿನ್ ಮಾಡ್ಕೊಳ್ಬೇಕು ಈ ರೀತಿ ಪಿನ್ ಹಾಕ್ಬಿಟ್ಟು ತೆಗೆದ್ಬಿಟ್ಟು ಗಂಟು ಹಾಕ್ಕೊಳ್ಬೇಕು ಈ ಥರ ಗಂಟು ಹಾಕ್ಬಿಟ್ಟು ಸ್ವಲ್ಪ ಹೇಳಿದ್ರೆ ಗಟ್ಟಿ ಕೂತ್ಕೊಳ್ಳುತ್ತೆ ನಿಮಗೆ ಎಕ್ಸ್ಟ್ರಾ ದೊಡ್ಡದಿದೆ ಅಂದರೆ ಅದನ್ನು ಸ್ವಲ್ಪ ಕಟ್ ಮಾಡಿ ತೆಗಿಳ್ಬೋದು ಮತ್ತು ಪುನಃ ಆ ಪೀಸಿಗೆ ಪಿನ್ನು ಉಪಯೋಗಿಸ್ಬಿಟ್ಟು ಈ ರೀತಿ ಸೇಮ್ ಯಾವ ರೀತಿ ಫಸ್ಟ್ ಯಾವ ರೀತಿ ಹಾಕಿದ್ವಿ ಅದೇ ರೀತಿ ಕಂಟಿನ್ಯೂಸ್ ಆಗಿ ಹಾಕೊಂಡು ಹೋಗಬೇಕು ಫಸ್ಟ್ ಗಂಟಿರುವಾಗ ಆ ಥರ ಸ್ವಲ್ಪ ಟೈಟ್ ಆಗಿರುತ್ತೆ ಅದು ಸ್ವಲ್ಪ ಲೂಸ್ ಮಾಡಿಬಿಟ್ಟು ನಾಟನ್ನು ಲೂಸ್ ಮಾಡಿಬಿಟ್ಟು ಹೇಳಿದ್ರೆ ಬಂದುಬಿಡುತ್ತೆ ಒಂದು ಮೂರು ಪಿನ್ ಹಾಕೋವರೆಗೂ ಹಾಗೆ ಅನಿಸುತ್ತೆ ಆಮೇಲೆ ಸರಿ ಹೋಗುತ್ತೆ ಈಗ ಪುನಃ ಲೈನಿಂಗ್ ಬಟ್ಟೆ ಉಪಯೋಗಿಸಿ ಫಿನಿಶಿಂಗ್ ಕೊಡ್ತಾ ಇದ್ದೇನೆ ಇನ್ನೊಂದು ರೌಂಡು ಲೈನಿಂಗ್ ಬಟ್ಟೆ ಆಗಿದೆ ಪುನಃ ವೇಲ್ ಉಪಯೋಗಿಸ್ತೇನೆ ಸೇಮ್ ಯಾವ ರೀತಿ ಫಸ್ಟ್ ಜಾಯಿಂಟ್ ಮಾಡ್ಕೊಂಡಿದ್ರೆ ಅದೇ ರೀತಿ ಜಾಯಿಂಟ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು ಇರೋ ಥರ ಗಂಟು ಹಾಕೊಳ್ಬೇಕು ಈಗ ವೇಲಿಂದ ಫಿನಿಷಿಂಗ್ ಕೊಡ್ತಾಯಿದ್ದೇನೆ ಸೇಮ್ ಅದೇ ರೀತಿ ಹಾಕೋದು ಇದನ್ನು ಈಗ ಹಾಕಿ ಆಗಿದೆ ನಂತರ ಪುನಃ ಲೈನಿಂಗ್ ಬಟ್ಟೆ ಉಪಯೋಗಿಸ್ತಿದ್ದೇನೆ ಲೈನಿಂಗ್ ಬಟ್ಟೆನೂ ಫಿನಿಶಿಂಗ್ ಮಾಡಿ ಆಗಿದೆ ನಂತರ ಲಾಸ್ಟಿಗೆ ವೇಲ್ ಉಪಯೋಗಿಸಿ ಹಾಕ್ತಾಯಿದ್ದೇನೆ ಫಿನಿಶ್ ಆಗಿದೆ ವೇಲಲ್ಲಿ ಮತ್ತು ಈ ಥರ ಒಂದೆರಡು ಮೂರು ಸರಿ ಲಾಕ್ ಮಾಡಿಕೊಂಡ್ರೆ ಬಿಚ್ಚೋಗೋದಿಲ್ಲ ಲಾಸ್ಟ್ ಆಯಿತು ಇದೇ ರೀತಿ ಎಷ್ಟು ದೊಡ್ಡದು ಬೇಕಾದರೂ ಕೂಡ ಮಾಡಿಕೊಳ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಲೈಕ್